ನೋಡಿ ಗಾಯ್ಸ್, ನಮ್ಮಪ್ಪ ಊರಿಗೆ ಹೊರಟಿದ್ದಾರೆ, ಹೊರಡ್ತಾ ಇದ್ದಾರೆ. ನಮ್ಮಮ್ಮ ಸೊಪ್ಪುಗಳು ತಗೊಳ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಬರ್ತೀರಾ? 2 ಗಂಟೆ. ಓ, ಬೇಗ ಬರ್ತೀರಾ? ಆಗ ನಾನು ಬರ್ಬೋದಿತ್ತ. ಚಿಂಟು ಹೋಗ್ಲೇನಾ? ಇರ್ತೀಯಾ? ಬರ್ಲಾ? ತಾಳಿ, ಅಮ್ಮನ ಕೇಳ್ತೀನಿ. ಚಿಂಟು, ಯುವರ್ ಚಾಯ್ಸ್. ಹುಷಾರಿದ್ಯಾಲ? ಹಾ. ಊರ್ಗ ಹೋಗ್ ಬರ್ತೀನಿ. ಏಕೆ? ಸಂಜೆ ತಿಂತೀನಿ ಕಣಮ್ಮ, ಮಧ್ಯಾಹ್ನ 2 ಗಂಟೆಗೆ ಬರುತ್ತಂತೆ. ಬಿಸಿ ಮಾಡ್ಕೊಂಡ್ ತಿಂದ್ರಾಯ್ತು ಓವನ್ ಅಲ್ಲಿ. ಬರ್ತೀನಿ ತಾಳ ಬಜೆ. ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಆ, ಅವನ್ ತಿಂಡಿ ತಿಂದಿಲ್ವಲ್ಲ, ಮಾಡಮ್ಮ, ನಾ ಬಂದ್ಮೇಲೆ ತಿಂತೀನಿ. ಗೈಸ್, ನಮ್ಮಪ್ಪ ಆಲ್ರೆಡಿ ಹೊರಟಿದ್ದಾರೆ. ನಾನು ಮುಖ ತೊಳ್ಕೊಂಡು ಊರಿಗೆ ಹೊರಡ್ತಾ ಇದ್ದೀನಿ. ವೆಯ್ಟ್ ಮಾಡಿ, ನಮ್ಮೂರು ತೋರಿಸ್ತೀನಿ. ಹಾಯ್, ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ಸ್ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆಲ್ ಆಫ್ ಎ ಸಡನ್ ಊರಿಗೆ ಹೋಗ್ತಾ ಇದ್ದೀನಿ. ಅದು ಹೇಗೆ ಫಿಕ್ಸ್ ಆಯ್ತು ಊರಿಗೆ ಹೋಗೋದು ಅಂತೆಲ್ಲ ಹಾಕ್ತೀನಿ. ಬಟ್ ರೈಟ್ ನೌ ಈಗ ಊರಿಗೆ ಹೊರಟಿದ್ದೀನಿ. ನನ್ನ ಮಗಂಗೆ ಹುಷಾರಿಲ್ಲ ಗೈಸ್, ಅವನು ಸಹ ಬಿಟ್ಟು ಹೋಗ್ತಾ ಇದ್ದೀನಿ. ಹುಷಾರ ಮನೆ, ಅದನ್ನೆಲ್ಲ ನನ್ನ ಸ್ಟೋರಿ ಹೇಳ್ತೀನಿ ನಿಮ್ಗೆ. ಬನ್ನಿ ಇವಾಗ ನಮ್ಮ ಅಪ್ಪ ಜೊತೆ ಊರಿಗೆ ಹೋಗೋಣ. ನಮ್ಮ ಅಮ್ಮಂದೆ ಗಲೀಜಾಗಿದೆ, ಹಾಕೊಂಡು ಹೋಗ್ತೀನಿ. ಏನು ಏನು? ಹಾ, ತಗೋ ಬರ್ತೀನಿ. ಹಾ, ಮುಂದೋಗ ಬಿಡಿ. ಅದೇನ್ ಚಿರಂಡಿಗೆ ಹೋಗ್ಬಿಡ್ತೀರಾ ಅಪ್ಪ? ಈಗ್ಲೂ ಇದಾವ ನ್ಯಾನೋ ಕಾರ್, ನಾನು ಆ ಕಾಲದಲ್ಲಿ ಒಂದ್ ತಗೋಬಿಡ್ಬೇಕಿತ್ತು. ಅದೇ ಈಗಿಲ್ಲ, ಆದ್ರೂ ಕೆಲವೊಂದ್ ಕಾರು ಚೆನ್ನಾಗಿಟ್ಕೊಂಡಿದ್ದಾರೆ. ಇಲ್ಲಿಗೆ ನಮ್ಮ ಚಂದ್ರಾಯ್ ಪಟ್ಟಣದ ಏನಂತಾರೆ ಲಿಮಿಟ್ಸ್ ಮುಗಿತಾ ಇದೆ. ಗೈಸ್, ಈಗ ನಾವು ಹೋಗ್ತಾ ಇರೋದು ನಮ್ಮ ತೋಟಕ್ಕೆ. ನಮ್ಮ ತೋಟ ಇರೋದು ಮಂಡ್ಯ ಡಿಸ್ಟ್ರಿಕ್ಟ್ ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬ್ಳಿನಲ್ಲಿ. ಸೊ ಕಿಕ್ಕೇರಿ ಬಂದು ಇಲ್ಲೇ ನಿಯರ್ ಬೈ, ನಮಗೆ ಅರೌಂಡ್ 16 ಕಿಲೋಮೀಟರ್ಸ್ ಆಗ್ಬೋದು, 14 to 15. ಅಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು, ಸೊ ಅದೊಂದು 5 ಕಿಲೋಮೀಟರ್ಸ್. ಸೊ ಟೋಟಲಿ ನಮ್ಮ ಚಂದ್ರಾಯಪಟ್ಟಣ ಇಂದ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿರೋ ನಮ್ಮ ತೋಟಕ್ಕೆ ಹೋಗಕ್ಕೆ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಗೈಸ್, ಬನ್ನಿ ಇವಾಗ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೈಡ್ ಅಲ್ಲಿರೋ ಮರಗಳು ಎಲ್ಲ, ನನಗಂತೂ ತುಂಬಾ ಇಷ್ಟ. ಅದರಲ್ಲೂ ಈ ಪ್ಲೇಸ್ ಅಲ್ಲಿ ಮತ್ತೆ ಸ್ವಲ್ಪ ಇದೇ ತರ ಇದೆ ನಮ್ ರೋಡ್ ಫುಲ್ಲು, ಆದ್ರೆ ಸ್ವಲ್ಪ ಮಾತ್ರ ಫುಲ್ ಗ್ಯಾಪ್ ಇರುತ್ತೆ. ಇನ್ ಮಿಕ್ಕಿದ ಕಡೆ ಎಲ್ಲ ಸ್ವಲ್ಪ ಟ್ರೀಸ್ ಎಲ್ಲ ಜಾಸ್ತಿ, ಅಂಡ್ ಮೋರ್ ಓವರ್ ನಿಮ್ಗೆ ತೆಂಗಿನ ಮರಗಳು ಜಾಸ್ತಿ ಕಾಣಿಸುತ್ತೆ, ಅಂಡ್ ಮತ್ತಿನ್ಯಾವುದು, ಅಂಡ್ ಕಬ್ಬು ಸಹ ಜಾಸ್ತಿ ಕಾಣಿಸುತ್ತೆ ಆನ್ ದ ವೇ ಹೋಗುವಾಗ.
ನನ್ಗೆ ಇಲ್ಲಿ ಕೆರೆ ನೋಡಿದಾಗ ನನ್ಗೆ ನಮ್ಮ ಸಮುದ್ರ ನೆನಪಾಯ್ತು. ಓ ಮೈ ಗಾಡ್, ಸಮುದ್ರ ಅಲ್ಲಿರೋರ್ಗೆ ಈ ಕೆರೆ ಯಾವ ಲೆಕ್ಕ ಅಲ್ವಾ ಅಂತ ಅನ್ನಿಸ್ತು. ಆದ್ರೂ ಸಹ ನೋಡಿ, ಆನ್ ದ ವೇ ಹೋಗುವಾಗ ಕೆರೆ ಇದೆ, ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಕಲ್ಯಾಣಿ ಇದೆ, ಅದು ಕೊಳ್ಕೆದ್ದು ಹೋಗಿದೆ. ನೋಡಿ ಅಲ್ಲಿ ಹಸುಗಳನ್ನ ಕಟ್ಟಾಕಿದ್ದಾರೆ. ನಿಜ ಹೇಳಬೇಕು ಅಂದರೆ ಹಳ್ಳಿ ಲೈಫ್ ತುಂಬಾ ಚಂದ ಗೈಸ್. ಇಲ್ಲಿ ಯಾವುದೇ ರೀತಿ ಟೆನ್ಷನ್ಸ್ ಇರಲ್ಲ, ಪೊಲ್ಯೂಷನ್ ಇರಲ್ಲ, ತುಂಬ ಕಾಮ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಮನಸ್ಸಿಗೆ ನೆಮ್ಮದಿ ಜಾಸ್ತಿ ಸಿಗುತ್ತೆ. ಇಲ್ಲಿ ಹೇಗೆ ಅಂದರೆ ನಾವು ಹೇಗಿರ್ತೀವಲ್ಲ ಅದರ ರಿಫ್ಲೆಕ್ಷನ್ ನಮಗೆ ಗೊತ್ತಾಗುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ಬೋದು, ಯಾವುದೇ ರೀತಿ ಸಾಲ ಮಾಡ್ದೇ ಬದುಕಿದ್ರೆ ನೆಮ್ಮದಿಯಾದ ಜೀವನ ಇಲ್ಲಿ ಸೂಪರಾಗಿರತ್ತೆ. ಬಟ್ ಒನ್ ಥಿಂಗ್ ಅಂದರೆ ಕರೆಕ್ಟಾಗಿ ಇಲ್ಲೂ ಸಹ ಪ್ಲ್ಯಾನ್ ಆಗಿ ನಾವು ಜೀವನ ಮಾಡಿದ್ರೆ ರಾಯಲ್ ಆಗಿ ಬದುಕ್ಬೋದು ಗೈಸ್. ನಿಜಕ್ಕೂ ನೋಡಿ ಗೈಸ್, ಇಲ್ಲಿಂದ ನಮ್ಮೂರು ಸ್ಟಾರ್ಟ್ ಆಗುತ್ತೆ. ನಮ್ಮೂರು ಅಂದ್ರೆ ನಮ್ಮಪ್ಪ ಊರು, ನಮ್ಮಪ್ಪ ಹುಟ್ಟಿ ಬೆಳೆದಂತ ಊರು, ಹಾಗೇನೆ ನನಗೂ ಸಹ ನೇಟಿವ್ ಪ್ಲೇಸು. ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ನೋಡಿ ಎಲ್ಲ ಎಮ್ಮೆ ಮೇಯ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಹತ್ತತ್ರ ನಾವು ನಮ್ಮ ತೋಟದ ಕಡೆ ಹೋಗ್ತಾ ಇದ್ದೀವಿ. ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ. ತುಂಬಾ ಜನ ಕೇಳ್ತಾ ಇದ್ರಿ, ನಿಮ್ಮಪ್ಪ ಈಗ ಇಂಜಿನಿಯರ ಅಥವಾ ಫಾರ್ಮರ ಅಂತ. ನಮ್ಮಪ್ಪ ರಿಟೈರ್ಡ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದ್ರೆ AEE ಆಗಿದ್ರು. ಸೊ ಇವಾಗ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಮನೇಲೆ ಕುತ್ಕೊಂಡು ಏನದು ಬೋರ್ ಆಗತ್ತೆ, ಆರೋಗ್ಯ ಕೆಡುತ್ತೆ, ಅದ್ರ ಬದಲು ತೋಟಕ್ಕೆ ಹೋಗಿ ಕೆಲಸ ಮಾಡ್ಬೋದು, ತೋಟ ಸಹ ಉದ್ಧಾರ ಆಗತ್ತೆ ಅನ್ನೋದು ಅವರ ಅಭಿಪ್ರಾಯ. ಹಾಗೆ ಹೆಲ್ತ್ ವೈಸ್ ಸಹ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅವರಿಗೆ ಅಷ್ಟು ಬೇಜಾರಾಗಲ್ಲ, ಲೋನ್ಲಿ ಫೀಲ್ ಆಗಲ್ಲ ತೋಟಕ್ಕೆ ಬಂದು ಕೆಲಸ ಮಾಡಿದ್ರೆ ಅನ್ನೋ ಕಾರಣಕ್ಕೆ ಅವರು ತೋಟಕ್ಕೆ ಬರ್ತಾರೆ ರೆಗ್ಯುಲರ್ ಆಗಿ. ಏನ್ ಮಾಡ್ತಾ ಇದ್ದಾರೆ ಇವತ್ತಿಲ್ಲಿ? ಕಳೆ ಕೀತಾ ಇದ್ದ? ಓ ಎಳ್ನೀರ ಗೊತ್ತಿಲ್ಲ ಏನ್ ಮಾಡಿಸ್ತಿದ್ದೀರಾ ಅಂತ ಬಂದೆ ಸುಮ್ನೆ ನಿಮ್ ಜೊತೆ. ನೋಡಿ ಗೈಸ್, ಇವತ್ತು ನಮ್ ತೋಟದಲ್ಲಿ ಎಳ್ನೀರ್ನ ತಗೊಂತ ಇದಾರೆ, ಐ ಮೀನ್ ಕುಯ್ತಾ ಇದಾರೆ. ಸೊ ಅದಕ್ಕೆ ಬಂದಿದೀವಿ. ನೋಡಿ ಎಳ್ನೀರ್ ತುಂಬಿಕೊಂಡು ಹೋಗೋಕೆ ಗಾಡಿ ಸಹ ಬಂದಿದೆ. ಈ ಸಲ ನಮ್ಮ ಅಪ್ಪ ಎಳ್ನೀರ್ ಕುಯ್ಸಿದ ದುಡ್ಡೆಲ್ಲ ನನಗೆ ಕೊಡುತ್ತಂತೆ. ಏನಪ್ಪಾಜಿ ಊನವ ಅಲ್ಲ ನಿಮಗೆ ಕೊಡೋದು? ಪ್ರತಿ ಸಲ ನಮ್ಮಪ್ಪ ಎಳ್ನೀರ ಕೊಟ್ಟೆ ಎಳ್ನೀರ್ ಕೊಟ್ಟೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಯಾವ ರೀತಿ ಅವರು ಬಂದು ಕಿತ್ಕೊಂಡು ಹೋಗ್ತಾರೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಸೊ ಇವತ್ತಿನ ದಿನ ನಾನು ಬಂದಿದ್ದೀನಿ ಅಲ್ಲ, ಸೊ ಎಲ್ಲದನ್ನು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ನಾನು ನಿಮ್ಗೆ ತೋರ್ಸೋಣ ಅನ್ಕೊಂಡಿದ್ದೀನಿ. ನನಗೂ ಒಂದು ಒಳ್ಳೆ ಕಂಟೆಂಟ್ ಸಿಕ್ತಪ್ಪ ಅಂತ ಅನ್ನಿಸ್ತು.
ಇದೇ ನಮ್ಮ ತೋಟ ಗೈಸ್, ಇದೊಂದೇ ಅಲ್ಲ, ಇದು ಒಂದು ತೋಟ. ಇವತ್ತು ಈ ತೋಟದಲ್ಲಿ ಎಳ್ನೀರನ್ನ ಕೀಳ್ತಾ ಇದ್ದಾರೆ. ಸೊ ಬನ್ನಿ, ಅವರು ಯಾವ ಪ್ರಾಸೆಸ್ನಲ್ಲಿ ಎಳ್ನೀರನ್ನ ಕೀಳ್ತಾರೆ ಅನ್ನೋದನ್ನು ನೋಡೋಣ. ನಾನು ತೋರಿಸ್ತೀನಿ, ಇವನ್ ನಾನು ಸಹ ಯಾವತ್ತೂ ಎಳ್ನೀರನ್ನ ಕೀಳುವಾಗ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ನೋಡೋಣ ಯಾವ ಮರದಲ್ಲಿದ್ದಾರೆ. ಬನ್ನಿ, ಐ ಶೋ ಯು ಯಾವ ರೀತಿ ಎಳ್ನೀರನ್ನ ಕೀಳ್ತಾರೆ, ಅದನ್ನು ಯಾವ ರೀತಿ ಡ್ರಾಪ್ ಮಾಡ್ತಾರೆ, ಪ್ರತಿಯೊಂದೂ ಸಹ ನಾವು ಇವತ್ತು ನೋಡೋಣ. ಬನ್ನಿ ಬನ್ನಿ ನೋಡಿ ಗಾಯ್ಸ್, ಇದಿಷ್ಟು ನಮ್ಮದೇ ತೋಟ. ಅಷ್ಟು ಮೆಜರ್ಮೆಂಟ್ಸ್ ಮೇ ಬಿ ಇಲ್ಲಿ ತನಕ ಅನಿಸುತ್ತೆ. ಬನ್ನಿ, ಇವಾಗ ಎಲ್ಲಿ ಎಳ್ನೀರು ಕೀಳ್ತಾ ಇದ್ದಾರಲ್ಲ ಅಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಪ್ಪ, ಫುಲ್ ಸೆಡ್ರ್ ಇದೆ ಗೈಸ್ ನೋಡಿ. ನಮ್ಮ ಅಮ್ಮನ ಸ್ಲಿಪ್ಪರ್ ಹಾಕೋ ಬಂದಿದ್ದೀನಿ ನಾನು. ಎಲ್ಲಿದ್ದಾರೆ? ಇಲ್ಲಿದ್ದಾರೆ, ಬನ್ನಿ ತೋರಿಸ್ತೀನಿ. ಈ ಮರದಲ್ಲಿದ್ದಾರೆ, ಬನ್ನಿ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣ್ತಾ ಇದ್ದಾರ? ಅಲ್ಲಿ ಕಾಣ್ತಿದಾರಲ್ಲ ನೋಡಿ, ಎಳ್ನೀರನ್ನ ಕೀಳ್ತಾ ಇದ್ದಾರೆ. ಇಲ್ಲೋದ್ರು ಅವರು, ಇಲ್ಲೇ ಇದ್ದಾರೆ. ಇರೋದ್ರು ಅವರು, ಇಲ್ಲೇ ಇದ್ದಾರೆ ನೋಡಿ. ಯಾವ ರೀತಿ ಎಳ್ನೀರನ್ನ, ಎಲ್ಲೋಯ್ತು ಎಲ್ಲೋಯ್ತು ನೋಡಿ ನೋಡಿ, ಬಂತು ಬಂತು ಬಂತು. ನೆಕ್ಸ್ಟ್ ಕೀಳುವಾಗ ತೋರಿಸ್ತೀನಿ ತಾಳಿ. ಅದು ಸಡನ್ನಾಗಿ ಬಿಟ್ರ, ನನಗೆ ಗೊತ್ತೇ ಆಗಲಿಲ್ಲ. ಹಾಂ, ಈಗ ಇನ್ನೊಂದು ಬಿಡ್ತಾರೆ ಅನ್ಸತ್ತೆ. ಬಿಸಿ ನೋಡಿ, ಈ ರೀತಿ ಹಗ್ಗ ಕಟ್ಕೊಂಡಿರ್ತಾರೆ. ಅದನ್ನು ಎಷ್ಟು ಕಷ್ಟ ಅಲ್ವಾ ಗೈಸ್, ಹೇಳೋಕ್ಕೆ ಈಸಿ, ನೋಡೋಕ್ಕೆ ಈಸಿ. ನಾವು ಹೋಗಿ ಎಳ್ನೀರನ್ನ ತೊಗೊಂಡು ಕುಡಿತೀವಿ, ಅದು ಎಷ್ಟು ಈಸಿ ಪ್ರಾಸೆಸ್ ಅಲ್ಲ. 50 ರೂಪಾಯಿ ಕೊಟ್ಟರೆ ಒಂದು ಎಳ್ನೀರು ಸಿಗುತ್ತೆ. ಆದರೆ ಅದನ್ನು ನಾವು ಬೆಳೆಸೋಕ್ಕೆ ರೈತರು ಎಷ್ಟು ಕಷ್ಟಪಡ್ತಾರೆ, ಆ್ಯಂಡ್ ಅದನ್ನು ಮಾರೋರು, ಅದನ್ನು ತಗೊಳ್ಳೋರು ಎಷ್ಟು ಕಷ್ಟ ಬಿದ್ದು ಇದನ್ನು ಕುಯ್ಕೊಂಡು ಹೋಗಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಅಲ್ಲಿಗೆ ಮಾಡಿಸ್ಕೊಂಡು, ತುಂಬಾ ಪ್ರಾಸೆಸ್ ಇದೆ ಗೈಸ್ ಇದು. ಪಾಪ, ಹಿಂಗೆ ಹತ್ತೋರ್ದು ಎಷ್ಟು ಕಷ್ಟ ಅಲ್ಲ, ಅಷ್ಟು ಮೇಲೆ ಹತ್ತಬೇಕು ನೋಡಿ. ಇವಾಗ ಅವರು ಆ ಎಳ್ನೀರನ್ನ ಕಟ್ ಮಾಡ್ತಾ ಇದ್ದಾರೆ. ಹಾಂ, ಮಾಡಿದ್ರು. ಇವಾಗ ಬಿಡ್ತಾ ಇದ್ದಾರೆ ನೋಡಿ, ಬಿಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಬಿಟ್ರು 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 ಇಲ್ಲಿದೆ ನೋಡಿ. ಹಾಂ, ಸೊ ಒಂದು ಮರದಲ್ಲಿ ಎರಡು ಗೊನೆನ ಕೆಡ್ಬೋದ್ರು. ಈಗ ಅವರು ಕೆಳಗಡೆ ಇಳಿತಾ ಇದ್ದಾರೆ ಅನಿಸತ್ತೆ, ಅಥವಾ ಇನ್ನೊಂದು ಗೊನೆ ತೆಗಿತಾರೆ ಅನಿಸುತ್ತೆ. ಎಷ್ಟು ಬೇಗ ಅದು ಬಂದುಬಿಡ್ತು ಅಲ್ಲ ಕೆಳಗಡೆಗೆ, ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಯಿತು. ಇನ್ನೂ ಎರಡು ಮೂರು ಮರದಲ್ಲಿ ಇದ್ದಾರೆ ಅವರು ನೋಡಿ, ಅಲ್ಲಿ ಆರಾಮಾಗಿ ಎಳ್ನೀರು ಕೊಚ್ಕೊಂಡು ಕುಡಿತಾ ಇದ್ದಾರೆ ನೋಡಿ. ಎಲ್ಲೋದ್ರು ಅವರು? ಹಾಂ, ಅಲ್ಲಿ ನೋಡಿ, ಎಳ್ನೀರು ಕೀಳ್ತೀವಿ ಅಂತ ಬಂದ್ಬಿಟ್ಟು ಆರಾಮಾಗಿ ಎಳ್ನೀರು ಕುಡಿತಾ ಇದ್ದಾರೆ. ಅಲ್ಲಿ ನಮ್ಮಪ್ಪ, ಇಲ್ಲಿ 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 ನಮ್ಮಪ್ಪ. ಈಗ ನೋಡಿ, ಈ ಪ್ರಾಸೆಸ್ ತೋರಿಸ್ತೀನಿ. ಇದನ್ನು ಕ್ಲೀನಾಗಿ ಕ್ಯಾಪ್ಚರ್ ಮಾಡೋಣ. ಈಗ ಬಿಡ್ತಾರಲ್ಲ, ನೋಡಿ ಅವರಲ್ಲಿದ್ದಾರೆ.
ಈಗ ಅವರು ಆ ಎಳ್ನೀರಿಗೆ ಹಗ್ಗ ಕಟ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಬಿಡ್ತಾರೆ, ನಾನು ಬೇಗ ಝೂಮ್ ಔಟ್ ಮಾಡಬೇಕು, ಇಲ್ಲಾಂದರೆ ಅದು ಕ್ಯಾಪ್ಚರ್ ಆಗೋಕೆ ಸಿಗೋಲ್ಲ. ಈಗ ಬಿಡ್ತಾರೆ ಅನಿಸುತ್ತೆ. ಹಾಂ ಹಾಂ, ರೆಡಿ ಮಾಡ್ಕೋತಾ ಇದ್ದಾರೆ ಗಾಯ್ಸ್. ಕಟ್ ಮಾಡಿದ್ರು ಫಸ್ಟು ಕಟ್ ಬಿಡ್ತಾರೆ, ಆಮೇಲೆ ಅವರು ಮೇ ಬಿ ಕಟ್ ಮಾಡ್ತಾರೆ. ಬಿಟ್ರು ಹೆಂಗೆ. ಸೊ ಈ ಮರದಲ್ಲಿ ಎಳ್ನೀರು ಕಿತ್ತಿ ಆಯಿತು. ಈಗ ಅವರು ಇಳಿತಾ ಇದ್ದಾರೆ ನೋಡಿ, ಹೇಗೆ ಇಳಿತಾ ಇದ್ದಾರೆ ಅಂತ. ಎಷ್ಟು ಕಷ್ಟ ಅಲ್ವಾ ಗೈಸ್, ನಾವು ಎಷ್ಟು ಈಸಿಯಾಗಿ ಕುಡಿದು ಖಾಲಿ ಮಾಡ್ತೀವಿ. ಹೇಳಿದ್ರು ಅವ್ರು ನಿಂತ್ಕೊಂಡು ಒಂದ್ ಕಡೆಯಿಂದ ಖಾಲಿ ಮಾಡ್ಕೊಂಡು ಹೋಗ್ಬೇಕಿತ್ತ, ಒಂದ್ ಕಡೆಯಿಂದ ಹೋಗ್ಬೇಕಿತ್ತು ಅವರು. ನೋಡಿ ಕೈ ಸೊಳ್ಳೆಗಳು ಹೆಂಗ ಹಾರಾಡ್ತಾ ಇದಾವೆ. ಯಪ್ಪ ಪುಷ್ಕೋ, ನೋಡಿ ಈ ರೀತಿ ಕಟ್ಕೊಂತಾರೆ. ಒಂದು ಕಾಲಿಂದು ಒಂದ್ಸಲ, ಇನ್ನೊಂದು ಕಾಲಿಂದು ಇನ್ನೊಂದ್ಸಲ ಕಟ್ಕೋತಾ ಇದ್ದಾರೆ. ಯಾವ ರೀತಿ ಫಿಕ್ಸ್ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಗೈಸ್. ಕೊನೆಗೂ ಡೆಸ್ಟಿನೇಷನ್ ರೀಚ್ ಆದ್ರು. ಈಗಿನ ಕಾಲದಲ್ಲಿ ಈ ಥರ ಪ್ರಾಸೆಸ್ ಇದೆ, ಆದರೆ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿ ಮಾಡ್ತಾ ಇದ್ರು, ಎಷ್ಟು ಕಷ್ಟಪಟ್ಟಿರ್ಬೇಕಲ್ಲ ಅವರೆಲ್ಲ ಹಿಂದಿನ ಕಾಲದವರು. ಅವರು ಬರೀ ಹಾಗೆ ಕಾಲಲ್ಲೇ ಹತ್ತಬೇಕಿತ್ತು ಅನಿಸುತ್ತೆ ಗೈಸ್. ತುಂಬಾ ಕಷ್ಟ ಇದೆ ಹಿಂದಿನ ಕಾಲದ ಜೀವನ. ಬಿಟ್ಟು
ಅದನ್ನ ಮತ್ತೆ ಹೇಳ್ಕೊಂತಾರೆ. ಇನ್ನೊಂದು ಕಡಿತಾ ಇದ್ದಾರೆ ಈಗ, ಹ್ಯಾಂಗ್ ಮಾಡಿದ್ರು. ಇವಾಗ ಕಡಿತಾ ಇದ್ದಾರೆ, ಕಟ್ ಮಾಡಿದ್ರು. ಬಿಟ್ರು 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 ನೋಡಿ ನೋಡಿ, ಬಿಡ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಬಿಡ್ತಾ ಬಿಟ್ ಬನ್ನಿ ಗಾಯ್ಸ್. ಇಲ್ಲಿ ಸೋಗೆ ಇದೆ, ಇದು ಹಾಕೊಂಡು ಕುತ್ಕೊಳ್ಳೋಣ ಒಂದು ಕಡೆ. ಎಲ್ಲಿ ಕೂರೋಣ? ಕೂತ್ ಬಿಡೋಣ ನೋಡಿ, ಸೋಗೆ ಹಾಕೊಂಡಿದ್ದೀನಿ. ಈಗ ಆರಾಮಾಗಿ ಕುತ್ಕೋಬಿಡೋಣ. ಅಯ್ಯಪ್ಪ ದೇವ, ಸೆಟ್ಲ್ ಆಗ್ಬಿಟ್ಟೆ ಗೈಸ್. ನಮ್ಮಪ್ಪ ಅಲ್ಲಿ ಕೀಳಿಸ್ತಾ ಇದ್ದಾರೆ, ನಾನಂತೂ ಆರಾಮಾಗಿ ಕುತ್ಕೊಂಬಿಟ್ಟೆ. ಯಾವ್ದು ಹೆಂಗಾರು ಆಗಲಿ ಅಂತ. ನೋಡಿ ನನ್ನ ಬಮ್ ಬ್ಯಾಗ್, ಆಲೇ ಬ್ಯಾಟ್ರಿ ಡೌನ್ ಆಗ್ತಾ ಇದೆ ಗೈಸ್. ಹೋಗೋ ತನಕ ಬ್ಯಾಟ್ರಿ ಇರಬೇಕು, ಮತ್ತೆ ಸಿಗ್ತೀನಿ ತಾಳಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದೀನಿ. ಹೆಂಗೂ ಹತ್ತಿರ್ತೀರ, ಅದನ್ನು ಕಿತ್ತಾಕ್ಬಿಟ್ಟಿದ್ರೆ ಆಗಿರತ್ತಪ್ಪ. ಕಿತ್ತಾಕಿದ್ದೀರಾ? ನಾನು ಆಕ್ಚುಲಿ ತಿಂಡಿ ತಿಂದು ಬಂದಿಲ್ಲ ಅಲ್ಲ, ನಮ್ಮಮ್ಮ ಗಿಣ್ಣು ಕೊಟ್ಕೊಳ್ಸಿದ್ದಾರೆ ಗೈಸ್, ಪುರಿ ಗಿಣ್ಣು. ಅದು ನಿನ್ನೆ ನಮ್ಮಪ್ಪ ಊರಿಗೆ ಬಂದಾಗ ನಮ್ಮ ಅಮ್ಮಂದು ತಮ್ಮನ ಹೆಂಡತಿ ಕೊಟ್ಕೊಳ್ಸಿದ್ದಾರೆ. ಅಲ್ಲಿ ಏನೋ ಕರು ಹಾಕಿತ್ತು ಅಥವಾ ಏನೋ ಇರಬೇಕು ಅನಿಸುತ್ತೆ, ಮಾಡಿ ಕೊಟ್ಕೊಳ್ಸಿದ್ದಾರೆ. ಅದನ್ನು ನಮ್ಮಮ್ಮ ಇವಾಗ ಹೇಗೂ ತಿಂಡಿ ತಿಂದಿಲ್ಲ ಅಲ್ಲ, ಸೊ ಇದನ್ನು ತಗೋ ತಿನ್ನು ಅಂತ ಕಳಿಸಿದ್ರು. ಆ್ಯಕ್ಚುಲಿ ತಿಂಡಿ ವಿಷಯಕ್ಕೆ ಬಂದರೆ ಏನಾಯಿತು ಗೊತ್ತಾ, ನಮ್ಮಪ್ಪಗೆ ನಮ್ಮಮ್ಮ ರೊಟ್ಟಿ ಮಾಡಿಕೊಟ್ರು. ಏನಕ್ಕೆ ಗೊತ್ತಾ, ನಮ್ಮಪ್ಪ ಈಗ ಶ್ರಾವಣ ಮಾಸ ಅಂದ್ಬಿಟ್ಟು ನಾನ್ ವೆಜ್ ತಿಂತಾ ಇಲ್ಲ, ಆದರೂ ನಮ್ಮನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಚಿಂಟುಗೋಸ್ಕರ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮಮ್ಮನೂ ಸಹ ತಿನ್ನಬಾರ್ದಿತ್ತು, ಬಟ್ ಮನೇಲಿ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ನಮ್ಮ ಚಿಂಟುಗೋಸ್ಕರ ನಮ್ಮಮ್ಮ ತಿಂತಾ ಇದ್ದಾರೆ. ನಮ್ಮಪ್ಪ
ಅವತ್ತಿನ ದಿನ ತಲ್ಕಾಲು ಸಾರು ತಿಂದ್ರಲ್ಲ ಅವತ್ತೇ ಲಾಸ್ಟು, ಅವತ್ತು ಅಮಾವಾಸ್ಯೆ ಅಲ್ಲ, ಅವತ್ತಿನ ದಿನವೇ ಲಾಸ್ಟು, ಮತ್ತೆ ಮುಟ್ಟಿಲ್ಲ ನಾನ್ ವೆಜ್ನ. ಆದರೆ ನಮ್ಮನೆ ಮಾಡ್ತಾಯಿದ್ದೀವಿ, ಸೊ ಇವತ್ತು ಸಹ ಬಿರಿಯಾನಿ. ಹಾಗಾಗಿ ತಿಂಡಿಗೆ ನನಗೆ ಚಿಂಟುಗೆ ನಮ್ಮಮ್ಮಂಗೆ ಬಿರಿಯಾನಿ ಮಾಡ್ತಾಯಿದ್ರು, ನಮ್ಮಪ್ಪಗೆ ರೊಟ್ಟಿ ಮಾಡಿ ಊರಿಗೆ ಕಳಿಸೋಣ ತೋಟಕ್ಕೆ ಅಂದ್ಬಿಟ್ಟು ಇದ್ದಿದ್ದು ಆ್ಯಕ್ಚುಲಿ ಇವತ್ತಿಂದು ಪ್ಲ್ಯಾನು. ಆಲ್ ಆಫ್ ಎ ಸಡನ್ ನನಗೂ ಊರಿಗೆ ಬರಬೇಕು ಅನ್ನಿಸ್ತು. ನಮ್ಮಪ್ಪಂದು ತಿಂಡಿ ಆಗೋಗಿತ್ತು ರೊಟ್ಟಿ ತಿಂದು. ನಮ್ಮಪ್ಪ ಇನ್ನೇನು ಬಾಯಿ ಹೇಳಬೇಕು, ಆವಾಗ ನಮ್ಮಪ್ಪನ ಕೇಳಿದೆ ನಾನು ಎಷ್ಟು ಗಂಟೆಗೆ ವಾಪಸ್ ಬರ್ತೀರಾ ಅಂತ. ಬೇಗನೆ ಬರ್ತೀನಿ ಅಂದರು, ಒಂದು 2:00 ಹಾಗಿದ್ರೆ ನಡೀರಿ ನಾನು ಬರ್ತೀನಿ ಅಂದೆ. ಬಟ್ ನಾನೇ ತಗೋತೀನಿ ಬಿಡಿ, ಈಗ್ಲಾ ನಾನು ಬರ್ತೀನಿ, ಬೇಗ ಬನ್ನಿ. ನಂಗೆ ಎಳ್ನೀರು ಬೇಡ. ಸೊ ನಮ್ಮಮ್ಮ ನನಗೆ ಗಿಣ್ಣನ್ನ ಪ್ಯಾಕ್ ಮಾಡಿ ಕೊಟ್ಕೊಳ್ಸಿದ್ದಾರೆ. ನಿಮಗೂ ಕೊಟ್ಟಿದೆ ಗಿಣ್ಣು, ಆ ಡಬ್ಬಿ ಕೊಡ್ತೀರಾ? ಡಬ್ಬಿ ಹ್ಞೂ ಕೊಡಿ. ಸೊ ನಮ್ಮಪ್ಪ ಈಗ ನೆನ್ಪು ಮಾಡಿದ್ರು ನನಗೆ, ಆ್ಯಕ್ಚುಲಿ ಮರ್ತೋಗಿತ್ತು ನಮ್ಮಮ್ಮ ಕೊಟ್ಟಿರೋದು ಮರ್ತೋಗಿತ್ತು. ನಾನು ಆರಾಮಾಗಿ ಕೂತ್ಕೊಂಡು ವ್ಲಾಗ್ಸ್ನ ಎಡಿಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನಮ್ಮಪ್ಪ ನೆನ್ಪು ಮಾಡಿದ್ರು ಈಗ, ತಿಂಡಿ ತಿಂದಿಲ್ಲ ಅದನ್ನಾದರೂ ತಿನ್ನು ಅಂತ. ಸೊ ಈಗ ತಂದುಕೊಡ್ತಾ ಇದ್ದಾರೆ ನಮ್ಮಪ್ಪ, ತಿನ್ನೋಣ. ಸೊ ಇಲ್ಲಿ ಇನ್ನೂ ಎಳ್ನೀರೆಲ್ಲ ಕೆಡವು ಆಗಿಲ್ಲ. ನಮ್ಮಪ್ಪ ಟೀ ಕುಡ್ಕೊ ಬರ್ತಾರಂತೆ. ನಮ್ಮಪ್ಪ ಟೀ ಕುಡಿತಾರೆ ಅಂದರೆ ಅದರ ಅರ್ಥ ಅವರು ಸಿಗರೆಟ್ ಸೇದಬೇಕು. ಸೊ ಟೀ ಕುಡಿದು ಸಿಗರೆಟ್ ಸೇದ್ಕೊಂಡು ಬರ್ತೀನಿ, ನೀನು ಇಲ್ಲೇ ಇರು ನೋಡ್ಕೋತಾ ಇರು ಅಂದ್ಬಿಟ್ಟು ನನ್ನನ್ನು ಬಿಟ್ಟಿದ್ದಾರೆ. ನೋಡಿ ಪಾಪ ನಮ್ಮಪ್ಪ ತಂದುಕೊಡ್ತಾ ಇದ್ದಾರೆ. ನಮ್ಮಪ್ಪ ಒಳ್ಳೆಯವರು ಗೈಸ್, ತುಂಬ ಒಳ್ಳೆಯವರು. ನಮ್ಮಮ್ಮನೂ ಒಳ್ಳೆಯವರು, ನಾನು ಒಳ್ಳೆಯವಳು. ಹೌದು, ಎಲ್ಲರೂ ಒಳ್ಳೆಯವರೇ, ಬಟ್ ಸಮಯ ಸಂದರ್ಭ ಸಮಟೈಮ್ಸ್ ಕೆಟ್ಟವ್ರನ್ನಾಗಿ ಮಾಡುತ್ತೆ ಅಷ್ಟೇ. ಹೌದು ತಾನೆ? ಹೌದು. ಸ್ಪೂನು ಕೊಟ್ಟಿದ್ಯಾ? ಒಳ್ಳೇದಾಯ್ತು, ನನಗೆ ನೀರು ಬೇಕಾಗಲ್ಲ. ನಂಗೆ ಅಭ್ಯಾಸ ಇಲ್ಲ, ನಾನು ನೀರೆಲ್ಲ ಕುಡಿಯೋದು ಕಮ್ಮಿ ಗೈಸ್. ಚೆನ್ನಾಗಿ ತಿಂತೀನಿ, ನೀರು ಕುಡಿಯಲ್ಲ. ನೋಡಿ ನಮ್ಮಮ್ಮ ಗಿಣ್ಣು ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಛೇ, ಆ ಗೊರಿಲ್ಲಾ ಪಾಟ್ ತರಬೇಕಿತ್ತು, ನಾನು ತರಲೇ ಇಲ್ಲ ಆ ಗೊರಿಲ್ಲಾದು ಸ್ಟ್ಯಾಂಡ್, ತಂದಿದ್ರೆ ಈಗ ಸೂಪರ್ ಆಗಿರೋದು. ಯಾರಿಗುಂಟು ಯಾರಿಗಿಲ್ಲ ಈ ರೀತಿ ತೋಟದೊಳಗೆ ಕುತ್ಕೊಂಡು ತಿಂಡಿ ತಿನ್ನೋ ಅದೃಷ್ಟ ಅಲ್ವಾ? ತುಂಬ ಜನ ಸಿಟಿಲಿರೋರಿಗೆ ಈ ರೀತಿ ಆಸೆ ಇರುತ್ತೆ, ಈ ರೀತಿ ತೋಟದಲ್ಲಿ ಓಡಾಡಬೇಕು, ತಂಪಾಗಿರಬೇಕು, ಅಲ್ಲಿ ಒಂದು ಡೇನ ಸ್ಪೆಂಡ್ ಮಾಡಬೇಕು ಅಂತ. ಬಟ್ ನನಗೆ ಆ ರೀತಿ ಯಾವ ಕೊರತೆನೂ ಇಲ್ಲ. ನಂಗೆ ಬೇಕಾದಾಗ ಹಳ್ಳಿಗೆ ಬರ್ಬೋದು, ತೋಟಕ್ಕೆ ಬರ್ಬೋದು, ಬೇಕಾದಾಗ ಸಮುದ್ರಕ್ಕೆ ಹೋಗ್ಬೋದು, ಬೇಕಾದಾಗ ರೆಸಾರ್ಟಿಗೆ ಹೋಗ್ಬೋದು. ಸೊ ಎಲ್ಲ ರೀತಿ ಫೆಸಿಲಿಟೀಸು ನನಗಿದೆ. ಐ ಆಮ್ ವೆರಿ ಲಕ್ಕಿ, ಆನೆಸ್ಟಾಗಿ ಹೇಳಬೇಕು ಅಂದರೆ. ಚಿಕ್ಕ ಪುಟ್ಟ ತೊಂದರೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಎಲ್ಲ ಇರುತ್ತೆ, ಆದರೂ ಸಹ ನಾನು ಖುಷಿಯಾಗಿದ್ದೀನಿ ಗೈಸ್. ಇರೋದನ್ನು ನಾನು ತುಂಬ ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಲೈಫ್ನ ಡೀಲ್ ಮಾಡ್ತಾ ಇದ್ದೀನಿ. ಬನ್ನಿ ತಿನ್ನೋಣ ಈಗ. ನಿಜ ಹೇಳಬೇಕು ಅಂದರೆ ನಾನು ನಮ್ಮಮ್ಮಂಗೆ ನೆನ್ನೆ ಹೇಳಿದೆ, ನಮ್ಮಮ್ಮನಷ್ಟು ಚೆನ್ನಾಗಿಲ್ಲ ಬಟ್ ಆದರೂ ಓಕೆ ತಿನ್ಬೋದು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಸ್ವಲ್ಪ ಸ್ವೀಟ್ ಬೇಕಿತ್ತು, ಏಲಕ್ಕಿ ಬೇಕಿತ್ತು, ಇನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕಿತ್ತು ಅನ್ಸುತ್ತೆ. ಅಂದ್ರೆ ನೀವು ಲೆಕ್ಕ ಕರೆಕ್ಟಾಗಿ ಒಂದೊಂದು
ಡೌನ್ ಆಗಿದೆ. ಬೇಡ ಬೇಡ, ಡೈರೆಕ್ಟ್ ಹೋಗ್ಬಿಡ, ನಾನು ಇದ್ದೀನಿ, ಬಿರಿಯಾನಿ ತಿನ್ಬೇಕು, ನಾನು ಬಿರಿಯಾನಿ ತಿನ್ಬೇಕು. ಕೊಯ್ ನಿಮಗೆ ಏರುಪೇರು ಆಗ್ತಿದ್ಯಾ? ಇಟ್ಕೋತೀನಿ, ಕ್ಯಾಪ್ಚರ್ ಮಾಡ್ತಾ ಇದೀನಲ್ಲ. ಸರಿಗೆ ಮುಂದೆ ಎಲ್ಲ ಇಟ್ಕೊಂಡು ಹೋಗ್ಬೇಕು, ನಾನು ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಬೈ, ಸ್ಟೇ ಟ್ಯೂನ್. ನೋಡಿ ಗೈಸ್, ಇಲ್ಲಿ ಲಾರಿ. ಯಪ್ಪ, ಬಂದ್ವು ಗೈಸ್ ಮನೆಗೆ. ಎಳ್ನೀರು ನೋಡ್ದ ಕಂತ್ರಿ ಹಂಗೆ ಮಲಿಕೊಂಡವನೆ. ಲೇ, ನಾನ್ ನೋಡ್ದೆ. ಮೇಕ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ನಮ್ ದಕ್ಷ ಹಂಗೆ ಮಾಡ್ತಾನೆ ಗೈಸ್, ಅವನಿಗೆ ಕಾರ್ಟೂನ್ ಹಾಕೊಡ್ಲಿಲ್ಲ ಅಂದ್ರೆ ಹೋಗ್ಬಿಟ್ಟು ಮೇನ್ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ. ಒಳ್ಳೆ ನಗು ಬರುತ್ತೆ, ಅಷ್ಟಿಷ್ಟು ಬರಲ್ಲ ನಮಗೆ. ನಮ್ಮಮ್ಮ ನಾವು ಬಂದ ತಕ್ಷಣ ಟೀ ಮಾಡ್ಕೊಟ್ಟಿದ್ದಾರೆ. ಬಿಸಿ ಬಿಸಿ ರೈಸ್ ಟೀ ಕಟ್ಬಿಟ್ಟಿದೆ. ಆ ಗೊತ್ತಾಯ್ತು ನನಗೋಸ್ಕರ. ಇವಾಗ ಅವನಲ್ಲಿ ಬಿರಿಯಾನಿ ಬಿಸಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಬನ್ನಿ, ಇಲ್ಲಿ ಚಾಪ್ಸ್ ಮಾಡಿದ್ದಾರೆ, ತೋರಿಸ್ತೇನೆ ನೋಡಿ ಗಾಯ್ಸ್. ಚಾಪ್ಸ್ ಹಾ, ಯಮ್ಮಿ ಯಮ್ಮಿ. ಬಿಸಿ ಬಿಸಿ ತಿನ್ಬೇಕು, ಸಖತ್ತಾಗಿರತ್ತೆ. ಆ್ಯಂಡ್ ನೋಡಿ ಇಲ್ಲಿ ಬಿರಿಯಾನಿ. ಆಕ್ಚುಲಿ ಅಲ್ಲಿ ಬಿಸಿ ಮಾಡ್ತಾ ಇದ್ದಾರೆ, ಇಟ್ಟಿದ್ದಾರೆ ಬಿಸಿ ಮಾಡೋಕ್ಕೆ. ಸೊ ಇದು ನಮ್ಮ ಚಿಂಟುಗೆ ಸೆಕೆಂಡ್ ಟೈಮ್ ತಿನ್ಲಿ ಅಂತ. ಈಗ ಟೀ ಕುಡಿದ್ಬಿಟ್ಟು ಬಿರಿಯಾನಿ ಹೊಡಿಯೋಣ. ಫ್ರೈ ಬೇಡ, ನಾನೇ ಅವತ್ತು ಎರಡು ಒಟ್ಟಿಗೆ ತಿಂತೀನಿ. ತಿನ್ಬೇಕು, ಮಾಡಿದ್ದೀನಿ, ನನಗೆ ಮಾಡಕ್ಕೆ ಇಷ್ಟಿತ್ತಿಲ್ಲ. ಚಿಂಟುಗೋಸ್ಕರ ಮಾಡಿದೀರ. ನಮ್ಮ ಅಮ್ಮಂಗೆ ನಾನು ಬೆಳಗ್ಗೆ ತಿಂದಿಲ್ಲ ಅಂದ್ಬಿಟ್ಟು ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಿಂದನೆ ತೋಟಕ್ಕೆ ಹೋಗ್ಬಿಟ್ಟೆ ಅಂತ. ಏನ್ ಮಗನೆ, ನೀನ್ ತಿಂದಿಯಮ್ಮ ಚೆನ್ನಾಗಿ? ಇಷ್ಟ ಆಯ್ತಾ? ಖಾರ ಖಾರವಾಗಿತ್ತ? ಸ್ನಾನ ಮಾಡ್ಕೋ, ಸಂಜೆ ಮಾಡ್ಕೋಬೇಡ. ಹೋಗೋಗಿ ಸ್ನಾನ ಮಾಡ್ಕೋ, ಹೋಗು, ಬಿಸಿಲಿದೆ. ಹೂ ಹೂ ಅನ್ನೋದಲ್ಲ, ಸಂಜೆ ಆಗತ್ತೆ, ಮತ್ತೆ ತಲೆ ಸ್ನಾನ ಮಾಡಬಾರ್ದು, ಹೋಗಿ ಮಾಡ್ಕೋ, ಹೋಗು. ಬಿಸಿ ಮಾಡಿದಪ್ಪ, ಹಾ ಎಳ್ನೀರು ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡು. ತಾಳಪ್ಪಾಜಿ ಟೀ ಕುಡಿತಾ, ಅವನಿಗೊಂದು ಎಳ್ನೀರು ಅಂತ. ನೋಡಿ ಗೈಸ್, ನೋಡಿ ಗೈಸ್, ಇವನು. ಇದು ನನಗೆ, ಬನ್ನಿ ತಿನ್ನೋಣ. ಏನೋ ದೇವ್ರ ಮೇಲೆ ಭಕ್ತಿ, ಏನೋ ದೇವ್ರು ಫುಲ್ ಒಳ್ಳೇದ್ ಮಾಡಿ ಅಂತ. ತಿಂದ್ರೆ ಏನಾಯ್ತಿತ್ತು? ಸರಿಯಾಗಿದ್ರು ಸಾಕು. ವಯಸ್ಸಾದ್ಮೇಲೆ ನೀವು ನಿಮ್ ಗಂಡ ಇದ್ದಾರೆ ಅಂದ್ಬಿಟ್ಟು ನೀವು ನಾನ್ ಕಷ್ಟ ಕೊಟ್ಟು ಮಾಡಿ ನಿಮ್ಗೆ ಮಾಡ್ಲಿಲ್ಲ ಅಂದ್ರೆ ಬೇಜಾರು ಇಲ್ಲಮ್ಮ, ಊರಿಗೆ ಹೋಗೋಣ. ನಮ್ಮಪ್ಪ ಯಾವ್ದು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಇಲ್ಲ ಕಳ್ಳ, ಎಸ್ಟಿಮೇಶನ್ ಕೊಡಿ ನೀವು. ಅಪ್ಪನತ್ರ ವಯಸ್ಕೊತ್ಯ, ಬಂದಿರೋದೇನಕ್ಕೆ, ಹೋಗಿದ್ದೇನಕ್ಕೆ ಅಂತ ತುಗಸ್ಕೊತ್ಯ. ಹೋಗಿದ ತಕ್ಷಣ ಒಳ್ಳೇದಾಗುತ್ತೆ, ಬಿರಿಯಾನಿದೆ ಕೊಡ್ರಿ, ಕುಡಿತಾಳೆ ಚೆನ್ನಾಗಿರ್ಕಣೆ. ನಂಗೆ ಹೊಟ್ಟೆ ತುಂಬಿದೆ. ಎಳ್ನೀರ್ ಕುಡಿದ್ರೆ ಹೊಟ್ಟೆ ತುಂಬುತ್ತದ? ಸಿಸಿಯಾಗಿಲ್ಲ. ಕುಡಿಯಪ್ಪ, ನೀನ್ ಎರಡು ಎಳ್ನೀರ್ ಕುಡಿಯೋ.
ನಮ್ದೇ ತೋಟದ ಎಳ್ನೀರು. ಅಪ್ಪಾಜಿ ಕಷ್ಟಪಟ್ಟು ನೀರ್ ಹಾಕಿ ಬೆಳೆಸಿರೋ ಮರ. ಕುಡಿ ಕುಡಿ, ಚೆನ್ನಾಗಿ ಕುಡಿ. ನನ್ ಮಗನೇ ಅಲ್ಲಿ ಟಾಯ್ಲೆಟ್ ಮಾಡಿರ್ತಾನೆ. ಸ್ವೀಟ್ ಇದೆಯಾ? ಸ್ವೀಟ್ ಇದೆಯಾ? ಹೋಗಿ ಸ್ನಾನ ಮಾಡ್ಕೋ. ಈಗ ಮಾಡ್ಕೋ ಹೋಗು. ಎಳ್ನೀರ್ 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 ಬೇಕಾ? ಎಳ್ನೀರ್ ಬೊಂಬ್ಲು ನಂಗೆ ಎಳೆದಿರ್ಬೇಕ ನೋಡಿ ಗಾಯ್ಸ್. ಎಳ್ನೀರು ಇವತ್ತಿನ ನನ್ನ ಹಳ್ಳಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೈತರು ಎಳ್ನೀರ್ನ ಕೆಡಿಸಿ ಹೇಗೆ ಮಾರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಲೇಬೇಡಿ. ಓಕೆನಾ ಗೈಸ್? ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.